आज डिस्ट्रिक्ट कांग्रेस कमेटी की ओर से कांग्रेस पार्टी के नेता और कार्यकर्ताओं ने राज्य के ग्रामीण विकास एवं पंचायत राज मंत्री के एस ईश्वरप्पा के राष्ट्र ध्वज पर दिए गए कथित बयान के लिए अप्रसन्नता जाहिर करते हुए बीदर के अंबेडकर सर्कल से विरोध रैली निकाली गई और डीसी कार्यालय पहुंचकर जिला अधिकारी को एक ज्ञापन सौंपा गया, जिसमें कर्नाटका के मंत्री के एस ईश्वरप्पा को बर्खास्त करने की थावरचंद गहलोत से अपील की गई। बता दें कि राज्य के ग्रामीण विकास एवं पंचायत राज मंत्री के एस ईश्वरप्पा ने 9 फरवरी को कहा था कि भविष्य में कभी भगवा ध्वज राष्ट्रीय ध्वज बन सकता है। ईश्वरप्पा के इस बयान की हर तरफ निंदा की जा रही है। उनके राष्ट्रीय ध्वज के बारे में दिए इसी बयान के खिलाफ यह विरोध रैली निकाली गई। इस रैली में कांग्रेस के जिला अध्यक्ष बसवराज जापशेट्टी, आनंद देवप्पा, संजय जागीरदार, नरसिंह राव सूर्यवंशी, बीदर अर्बन अध्यक्ष मोहम्मद यूसुफ, बीदर रूरल के अध्यक्ष चंद्रकांत हिप्पालगांव, दत्तात्रेय मोलगे, एहसान कमल परवेज, मिसबा अहमद, संजू कुमार और दूसरे उपस्थित थे। बीदर जिला कांग्रेस के अध्यक्ष बसवराज जापशेट्टी ने मेमोरेंडम पढ़कर सुनाया। इस अवसर पर आनंद देवप्पा, संजय जागीरदार ने केपी न्यूज के कैमरामैन साबिर खान से बात करते हुए इस रैली के संबंध में बात की। के लोग मिलकर बनाए सो ये राष्ट्र ध्वज है, कोई अकेला आदमी या कोई पार्टी बनाए सो ये राष्ट्र ध्वज नहीं। 22 जुलाई 1947 इडी देश जनते महात्मा गांधी नेतृत्व में जवाहरलाल नेहरू नेतृत्व में सरदार वल्लभ भाई पटेल नेतृत्व में बाबा साहेब अंबेडकर नेतृत्व में वो समितिया रचने नम देश ध्वज यहा रूप कलर वीरु आ ध्वजी यहा रीति अशोक चक्र इंत समितिया रचने निर्माण राष्ट्र ध्वज ಈ ರಾಷ್ಟ್ರ ಧ್ವಜ ಬರೀ ಧ್ವಜ ಅಲ್ಲ, ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಭಾರತ ದೇಶವನ್ನು ಪ್ರತಿನಿಧಿಸುವಂಥ ಒಂದು ಸಾಂಕೇತಿಕ ಚಿಹ್ನೆ. ಈ ಚಿಹ್ನೆಯನ್ನು, ಈ ಧ್ವಜವನ್ನು ಕಿತ್ತಾಕಿ ನಾವು BJPಯ ಅಥವಾ ಯಾವುದೇ ಒಂದು ಕೇಸರಿ ಧಾರ್ಮಿಕ ಧ್ವಜವನ್ನು ಹಾರಿಸ್ತೀವಿ ಅಂತೇಳಿ ಏನು ಈಶ್ವರಪ್ಪನವರು ಒಂದು ಬಹಳ ಬಹಳ ಏನಂತೀರಿ ತಾವು ಒಂದು ಚೈಲ್ಡಿಶ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಇದು ದೇಶದ್ರೋಹಕ್ಕಿಂತ ಒಂದು ಆತಂಕವಾದಿ ಏನು ದೇಶದ ವಿರುದ್ಧ ಕೆಲಸ ಮಾಡ್ತಾರೆ ಅದಕ್ಕಿಂತ ದೊಡ್ಡದಾದಂಥ ಇದು ಅವರು ತಪ್ಪನ್ನು ಎಸಗಿದ್ದಾರೆ. ತಕ್ಷಣವೇ BJP ಸರ್ಕಾರಕ್ಕೆ ಏನಾದರೂ ಭಾರತ ದೇಶದ ಒಂದು ಗೌರವ ಅಭಿಮಾನ ಇದ್ದರೆ ತಕ್ಷಣ ಇಂಥ ಹೇಳಿಕೆ ಕೊಟ್ಟಂಥ ಬಾಯಿಹರುಕ ಈಶ್ವರಪ್ಪನವರನ್ನು ಸಂಪುಟದಿಂದ ವಜಾ ಮಾಡಬೇಕು ಮತ್ತು BJP ಪಕ್ಷದಿಂದ ವಜಾ ಮಾಡಬೇಕು. ಯಾಕಂದರೆ ಇವತ್ತ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ಧ್ವಜದ ಒಂದು ಸ್ಥಾನ ಬಹಳ ಉನ್ನತ ಸ್ಥಾನವಾಗಿದೆ. ಇಂಥ ರಾಷ್ಟ್ರ ಧ್ವಜದ ವಿರುದ್ಧ ಇವರೇನು ಹೇಳಿಕೆ ಕೊಟ್ಟಿದ್ದಾರೆ, ಇದು ದೇಶದ ವಿರುದ್ಧ ಹೇಳಿಕೆ ಕೊಟ್ಟಂಗೆ, ಇದು ಭಾರತದ ಪ್ರತಿಯೊಬ್ಬ ನಾಗರಿಕರಿಗೆ ಅವಮಾನ ಮಾಡಿದಂಗೆ. ಹೀಗಾಗಿ ಇವತ್ತು ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಬಸವರಾಜ ಜಾಪಶೆಟ್ಟಿ ಅವರ ನೇತೃತ್ವದಲ್ಲಿ, ಇವತ್ತು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಚಂದ್ರಕಾಂತ್ ಅವರು ಯೂಸುಫ್ ಅವರ ನೇತೃತ್ವದಲ್ಲಿ ನಾವೆಲ್ಲ ಜಿಲ್ಲಾ ಕಾಂಗ್ರೆಸ್ನ ಸಮಿತಿಯವರು ಎಲ್ಲ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಸದಸ್ಯರು ಇವತ್ತು ಅವರನ್ನು ವಜಾ ಮಾಡಬೇಕಂತೇಳಿ ನಾವು ಮೆಮೊರಾಂ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಮೆಮೊರಾಂ ಕೊಡ್ತಾ ಇದ್ದೀವಿ. ಈಗಾಗಲೇ ತಮ್ಗೆ ಗೊತ್ತಿದೆ, ನಮ್ಮ ಎಲ್ಲ ಪಕ್ಷದ ಶಾಸಕರು, ನಮ್ಮ CLP ನಾಯಕರು DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಅಹೋರಾತ್ರಿ ಧರಣಿ ಇವತ್ತು ವಿಧಾನಸೌಧದ ಸಭೆಯಲ್ಲಿ ಮಾಡ್ತಾ ಇದ್ದಾರೆ. ಅವರು ವಜಾ ಆಗುವವರೆಗೆ ನಾವು ಎಲ್ಲ ಕಾಂಗ್ರೆಸ್ ಪಕ್ಷದಿಂದ ನಾವು ನಿರಂತರ ಹೋರಾಟ ಮಾಡ್ತೀವಿ. ಮತ್ತು ಮುಂಬರುವಂಥ ದಿನದಲ್ಲಿ ಇವತ್ತು ಒಂದು ಸಾಂಕೇತಿಕವಾಗಿ ಇವತ್ತು ನಾವು ಧರಣಿ ಮಾಡ್ತಾ ಇದ್ದೀವಿ, ಮುಂಬರುವಂಥ ದಿನಗಳಲ್ಲಿ ಅವರನ್ನು ವಜಾ ಮಾಡದೇ ಇದ್ದರೆ ಉಗ್ರ ಹೋರಾಟ ನಾವು ಮಾಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಹೇಳಿಕೆ ಇಚ್ಛಪಡ್ತಾ ಇದೆ. ಏನು ಅಪಮಾನ ಮಾಡಿದ್ದಾರೆ ಈಶ್ವರಪ್ಪಗೆ ನಾಚಿಕೆ ಬರುವಂಥ ಕೆಲಸ. ಇವತ್ತು ರಾಷ್ಟ್ರ ಧ್ವಜ ಅಂದರೆ ಎಷ್ಟು ಅದು ಕಿಮ್ಮತ್ ಇರ್ತದೆ ಅವ್ರಿಗೆ ಗುರ್ತಿಲ್ಲ ಅಂತ ಅನ್ನಿಸ್ತದೆ ನನಗೆ. ಇವತ್ತು ಅವರು ಚಡ್ಡಿ RSSನಿಂದ ಬಂದಿನವರು, ಅವರು ಇವತ್ತು RSSನಿಂದ ಬಂದಿನವ್ರಿಗೆ ಗುರ್ತಿಲ್ಲ ಅವರಿಗೆ. ಇವತ್ತು ಸ್ವಾತಂತ್ರ್ಯ ಸಿಕ್ಕಿ 70 ವರ್ಷ ಆದರೂ ಇವತ್ತು ಅವರು RSS ಆಫೀಸ್ ಮೇಲೆ 2002 ರಾಷ್ಟ್ರ ಧ್ವಜ ಹಾರಿಸಿದ್ದಾರೆ. ಇದು ಎಲ್ಲರಿಗೂ ತಿಳಿಯುವಂಥ ವಿಷಯ, ನೀವೆಲ್ಲರೂ ತಿಳ್ಕೊಂಬಂಥ ವಿಷಯ ಆಗಿದೆ. ಇವತ್ತು ನಮಗೆ ಸ್ವಾತಂತ್ರ್ಯ ಸಿಕ್ಕಿ 72 ವರ್ಷ ಆದರೂ ಅವರು ನಾವು ಕಂಟಿನ್ಯೂ 47ರಿಂದ ನಾವು ಸ್ವಾತಂತ್ರ್ಯ ಧ್ವಜ ಹಾರಿಸ್ಕೊತಾ ಬರ್ತಾ ಇದ್ದೀವಿ. ಇಡೀ ರಾಷ್ಟ್ರ, ಇಡೀ ದೇಶ ಸ್ವಾತಂತ್ರ್ಯ ಧ್ವಜ ಹಾರಿಸ್ಕೊತಾ ಬರ್ತಾ ಇದೆ. ಆದರೆ RSS ಆಫೀಸ್ ಮೇಲೆ 2022 ತನಕ
ಅವರು ಆರ್ಎಸ್ಎಸ್ ಫ್ಲಾಗ್ ಹಾರಿಸಿದ್ದಾರೆ ಇದು ನಾಚಿಕೆ ಬರುವಂತ ವಿಷಯ ಆ ಕೂಡಲೇ ಸಿಎಂ ಅವರು ಇದಕ್ಕೆ ಬಂದು ಅವರು ರಾಜೀನಾಮೆ ಕೊಡಬೇಕು ಅವರ ಮೇಲೆ ಕ್ರಿಮಿನಲ್ ಕೇಸ್ ತಗೋಬೇಕು ಯಾಕಂದ್ರೆ ಏನಾದರೂ ಈ ಬಿಜೆಪಿ ಸರ್ಕಾರಕ್ಕೆ ಮಾನ ಮರ್ಯಾದೆ ಏನಾದರೂ ಇದ್ರೆ ಕೂಡಲೇ ಅವರು ರಾಜೀನಾಮೆ ತಗೊಂಡು ಇದು ಒಂದು ದೇಶಭಕ್ತಿ ಇದೆ ಈ ರಾಷ್ಟ್ರಧ್ವಜಕ್ಕೆ ಅವರು ಅಪಮಾನ ಮಾಡಿದ್ದಾರೆ ಅದು ಕೂಡಲೇ ಅವರು ದೇಶದ್ರೋಹಿ ಕೇಸ್ ಅವರ ಮೇಲೆ ಬುಕ್ ಮಾಡಬೇಕು ಬಾನೆ ಸಿಎಂ ಅವರು ಇದಕ್ಕೆ ಮಧ್ಯಪ್ರವೇಶಿಸಿ ರಾಜ್ಯಪಾಲರು ಮಧ್ಯಪ್ರವೇಶಿಸಿ ಒಂದು ವೇಳೆ ಅವರಿಗೆ ಗಟ್ಟಿಸಿರಲಿಲ್ಲ ಅಂದರೆ ರಾಜ್ಯಪಾಲರು ಬಂದು ಅದಕ್ಕೆ ಇದು ಮಾಡಿ ರಾಷ್ಟ್ರಧ್ವಜದ್ದು ಏನು ಅವಮಾನ ಮಾಡಿದ್ದಾರೆ ಅವರಿಗೆ ಕೂಡಲೇ ದೇಶದ್ರೋಹ ಕೇಸನ್ನು ಬುಕ್ ಮಾಡಿ ಕೂಡಲೇ ಅವರಿಗೆ ರಾಜೀನಾಮೆ ಕೊಡಬೇಕಂತ ತಮ್ಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ ವಿಶೇಷವಾಗಿ ಇವತ್ತಿನ ದಿವಸ ಆರ್ ಎಸ್ ಎಸ್ ನಿಂದ ಬಂದಂತ ಈಶ್ವರಪ್ಪಗೆ ಗುರ್ತಿಲ್ಲ ರಾಷ್ಟ್ರಧ್ವಜದ ಎಷ್ಟು ಕೀಮತ್ ಇದೆ ಅಂತ ಇವತ್ತು ಮೊನ್ನೆ ಇವರು ಸರಿ ಹೋದಾಗ ನಮ್ಮ ಎಕ್ಸ್ ಸಿ ಎಂ ಸರಿ ಹೋದಾಗ ಹರಿಯಾಣದಲ್ಲಿ ಅಲ್ಲ ಎಕ್ಸ್ ಸಿ ಎಂ ಸರಿ ಹೋದಾಗೆ ಫಸ್ಟು ರಾಷ್ಟ್ರಧ್ವಜ ಹಾಕ್ತಾರೆ ತಾವೆಲ್ಲ ನೋಡಿದಿರಿ ಫಸ್ಟು ರಾಷ್ಟ್ರಧ್ವಜ ಹಾಕ್ತಾರೆ ಅದ್ರ ಮೇಲೆ ಬಂದುಬಿಟ್ಟು ಬಿಜೆಪಿ ಜಂಡ ಹಾಕ್ತಾರೆ ಇವರು ಎಷ್ಟು ರಾಷ್ಟ್ರಧ್ವಜಕ್ಕೆ ಎಷ್ಟು ಅಪಮಾನ ಮಾಡ್ತಾ ಇದಾರೆ ಅಂದರೆ ನೀವೆಲ್ಲರೂ ಮೀಡಿಯಾದಲ್ಲಿ ನೋಡ್ತಾ ಇರ್ಬೋದು ನೀವೆಲ್ಲ ಹಾಗಾಗಿ ನಾನು ಬಂಧುಗಳೇ ತಮ್ಮ ಮೂಲಕ ಇಷ್ಟೇ ಹೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಮ ರಾಷ್ಟ್ರಧ್ವಜ ಅಂದರೆ ಅದು ನಮ್ಮ ಧ್ವಜ ಅದು ನಮ್ಮ ಆತ್ಮಸಾಕ್ಷಿ ಇರ್ತದೆ ಹಾಗಾಗಿ ಇವರು ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಿದ್ದಾರೆ ಇಡೀ ಇದು ಕಾಂಗ್ರೆಸ್ ಪಕ್ಷದ ಹೋರಾಟ ಅಲ್ಲ ಇಡೀ ರಾಷ್ಟ್ರದ ಹೋರಾಟ ಪ್ರತಿಯೊಬ್ಬರಿಗೆ ರಾಷ್ಟ್ರಧ್ವಜ ಬೇಕಾಗಿದೆ ಅದಕ್ಕಾಗಿ ತಾವೆಲ್ಲರೂ ಬೀದಿಗಿಳಿದು ಹೋರಾಟ ಮಾಡಿ ಮಾನ್ಯ ಈಶ್ವರಪ್ಪಗೆ ಕ್ರಿಮಿನಲ್ ಕೇಸ್ ಬುಕ್ ಮಾಡಿ ಅವರಿಗೆ ರಾಜೀನಾಮೆ ಕೊಡುವವರೆಗೂ ನಮ್ಮ ಹೋರಾಟ ಮುಂದುವರಿತು ಅಂತ ತಮ್ಮ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ನಾವು ಒಂದು ಮನವಿ ಪತ್ರ ಮಾಡಿದ್ದೀವಿ ಅದನ್ನು ನಾನು ತಿಳಿ ಓದಿ ಅನ್ನೋದು ತಿಳಿ ಹೇಳ್ತೀನಿ ಶ್ರೀ ಥಾವರ್ ಚಂದ್ ಗೆಹ್ಲೋಟ್ ಗೌರವಾನ್ವಿತ ರಾಜ್ಯಪಾಲರು ಕರ್ನಾಟಕ ಸರ್ಕಾರ ರಾಜಭವನ್ ಬೆಂಗಳೂರು ಮಾನ್ಯ ಜಿಲ್ಲಾಧಿಕಾರಿಗಳು ಬೀದರ್ ಗೌರವಾನ್ವಿತ ರಾಜ್ಯಪಾಲರಿಗೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಸಚಿವರಾಗಿರುವ ಶ್ರೀ ಕೆ ಎಸ್ ಈಶ್ವರಪ್ಪನವರು ಇತ್ತೀಚೆಗೆ ತ್ರಿವರ್ಣ ಧ್ವಜದ ಸ್ಥಾನದಲ್ಲಿ ಕೇಸರಿ ಧ್ವಜವನ್ನು ಹಾರಿಸುವ ಹೇಳಿಕೆಯನ್ನು ಕೊಟ್ಟಿರುತ್ತಾರೆ ಇದು ಅತ್ಯಂತ ಅಪಾಯಕಾರಿ ದೇಶದ್ರೋಹದ ಹೇಳಿಕೆಯಾಗಿದೆ ತ್ರಿವರ್ಣ ಧ್ವಜವು ನಮ್ಮ ರಾಷ್ಟ್ರ ಸ್ವತಂತ್ರ ಅಖಂಡತೆ ಸಾರ್ವಭೌಮತೆ ಅಸ್ಮಿತೆ ಮತ್ತು ಸಂವಿಧಾನಗಳ ಸಂಕೇತವಾಗಿದೆ ಇದನ್ನು ವಿರೋಧಿಸಿ ಶ್ರೀ ಈಶ್ವರಪ್ಪನವರು ತಕ್ಷಣವೇ ಸಚಿವ ಸಂಪುಟದಿಂದ ಕೈಬಿಟ್ಟು ಅವರ ವಿರುದ್ಧ ದೇಶದ್ರೋಹದ ಪ್ರಕರಣವನ್ನು ದಾಖಲಿಸಿ ರಾಷ್ಟ್ರಧ್ವಜದ ಗೌರವವನ್ನು ಎತ್ತಿ ಹಿಡಿಯುವಂತೆ ಒತ್ತಾಯಿಸಿ ಕಾಂಗ್ರೆಸ್ ಪಕ್ಷದ ಶಾಸಕರು ವಿಧಾನಸೌಧದಲ್ಲಿ ಅಹೋರಾತ್ರಿ ಧರಣಿಯನ್ನು ಮಾಡುತ್ತಿದ್ದಾರೆ ರಾಷ್ಟ್ರಾಭಿಮಾನಿ ಜನದೇಶದ್ರೋಹದ ಹೇಳಿಕೆಗಳನ್ನು ಸಂವಿಧಾನದ ಆಶಯಗಳಿಗೆ ಧಕ್ಕೆಯಾಗುವ ವಿಚಾರಗಳನ್ನು ಮತ್ತು ರಾಷ್ಟ್ರ ಲಾಂಛನಗಳಿಗೆ ಅಪಮಾನವನ್ನು ಸಹಿಸಲಾಗುವುದಿಲ್ಲ ಮತ್ತು ಇಂತಹ ಘಟನೆಗಳೊಂದಿಗೆ ರಾಜಿ ಮಾಡಿಕೊಳ್ಳುವ ವಿಷಯವೇ ಇರುವುದಿಲ್ಲ ಹೀಗಿರುವಾಗ ರಾಷ್ಟ್ರಧ್ವಜಕ್ಕೆ ಅಪಮಾನ ಮಾಡಿದ ವ್ಯಕ್ತಿಯೊಬ್ಬ ರಾಜ್ಯ ಸಚಿವನಾಗಿದ್ದನ್ನು ಕಲ್ಪಿಸಲು ಸಾಧ್ಯವಿಲ್ಲ ಶ್ರೀ ಈಶ್ವರಪ್ಪನವರ ಹೇಳಿಕೆ ವಿರುದ್ಧ ಮತ್ತು ಅವರನ್ನು ತಕ್ಷಣವೇ ಸಚಿವ ಸಂಪುಟದಿಂದ ವಜಾಗೊಳಿಸಿ ಅವರ ವಿರುದ್ಧ ಸೂಕ್ತ ಪ್ರಕರಣಗಳನ್ನು ದಾಖಲಿಸಬೇಕೆಂದು ಆಗ್ರಹಿಸಿ ನಾವು ಬೀದರ್ ವಿಧಾನಸಭಾ ಕ್ಷೇತ್ರದ ಮತ್ತು ಬೀದರ್ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ನಡೆಸಿ ತಮಗೆ ಈ ಮನವಿ ಪತ್ರವನ್ನು ಸಲ್ಲಿಸುತ್ತಿದ್ದೇವೆ ಸಂವಿಧಾನದ ರಕ್ಷಣೆಯ ಪವಿತ್ರವಾದ ಜವಾಬ್ದಾರಿಯನ್ನು ಹೊಂದಿರುವ ತಾವು ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿ ತಮ್ಮ ಸಂವಿಧಾನದತ್ತ ಅಧಿಕಾರವನ್ನು ಚಲಾಯಿಸಿ ತಕ್ಷಣವೇ ಈ ಈಶ್ವರಪ್ಪರನ್ನು ಸಚಿವ ಸಂಪುಟದಿಂದ ವಜಾಗೊಳಿಸಿ ಅವರ ವಿರುದ್ಧ ಸೂಕ್ತ ಪ್ರಕರಣಗಳನ್ನು ದಾಖಲಿಸುವಂತೆ ದಯವಿಟ್ಟು ರಾಜ್ಯ ಸರ್ಕಾರಕ್ಕೆ ನಿರ್ದೇಶನವನ್ನು ನೀಡಿ ಸಂವಿಧಾನದ ಆಶಯಗಳನ್ನು ಎತ್ತಿ ಹಿಡಿಯಬೇಕೆಂದು ತಮ್ಮನ್ನು ವಿನಂತಿಸಿಕೊಳ್ಳುತ್ತೇನೆ ಧನ್ಯವಾದಗಳೊಂದಿಗೆ